ನಮಸ್ಕಾರ ಪ್ರಿಯ ವೀಕ್ಷಕರ, ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024 ಇಸ್ವಿಯಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿ ಅವರಿಗೆ ಯಾವ ರೀತಿಯಾದಂಥ ಫಲಿತಾಂಶಗಳಿದೆ, ಅಥವಾ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಅಂತ ತಿಳ್ಕೊಳ್ತಾ, ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲೇ 7 ರಾಶಿಯಾಗಿರುವಂತಹ ತುಲಾ ರಾಶಿಯವರಿಗೆ ಹೇಗಿದೆ ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಜುಲೈ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ತುಲಾ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಈ ತಿಂಗಳು ಮಾಧ್ಯಮಿಕವಾದಂತಹ ಫಲಿತಾಂಶ ಅನ್ನುವಂಥದ್ದು ಕಂಡು ಬರ್ತಾ ಇದೆ. 9 ಮನೆಯ ಅಧಿಪತಿ ಬುಧನು ತಿಂಗಳ ಆರಂಭದಿಂದ 10 ಮನೆಯಲ್ಲಿರ್ತಾನೆ. ಇದರಿಂದಾಗಿ ನೀವು ರಾಜಯೋಗದಂತಹ ಫಲಿತಾಂಶಗಳನ್ನು ಸುಧಾರಿಸುವಿರಿ ಮತ್ತು ಗ್ರಹಗಳ ಸ್ಥಿತಿಯು ನಿಮಗೆ ಅನುಕೂಲಕರವಾಗಿರ್ತದೆ. ಯಾರು ವೃತ್ತಿ ಜೀವನದಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮಗೆ ಈ ಒಂದು ಗ್ರಹಗಳ ಒಂದು ಅನುಕೂಲ ಸ್ಥಿತಿ ಅನ್ನುವಂತಹದ್ದು ರಾಜಯೋಗದಂತಹ ಫಲಿತಾಂಶಗಳನ್ನು ನೀಡುವಂಥದ್ದಾಗ್ತಾ ಇದೆ. ಅದರಿಂದಾಗಿ ನೀವು ಅನುಕೂಲಗಳನ್ನು ಕೂಡ ಪಡ್ಕೊಳ್ತೀರಿ. ಈ ಅವಧಿಯಲ್ಲಿಯೇ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ನಿಮ್ಮನ್ನು ಗುರುತಿಸಿಕೊಳ್ಳುವಂತಹ ಒಂದು ಅವಕಾಶಗಳು ಕೂಡ ಒದಗಿ ಬರ್ತದೆ. ನಿಮ್ಮನ್ನು ಒಂದು ಗುರುತಿಸಿಕೊಳ್ಳುವಂತಹ ರೀತಿಯಾಗಿ ನೀವು ಕಾರ್ಯನಿರ್ವಹಣೆ ಮಾಡ್ತಾ ಇರ್ತೀರಿ. ಅದರಿಂದಾಗಿ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಗುರುತಿಸುವಂತೆ ಮಾಡುತ್ತದೆ. ಈ ರೀತಿಯಾಗಿರುವುದರಿಂದಾಗಿ ಸಾಕಷ್ಟು ಅನುಕೂಲಗಳು ಮುಂಬರುವಂಥ ದಿನಗಳಲ್ಲಿ ಕಂಡುಬರುವಂಥದ್ದು. ಇನ್ನೊಂದು ವ್ಯಾಪಾರಸ್ಥರಾಗಿರುವಂಥದ್ದಾದರೆ ಈ ತಿಂಗಳ ಆರಂಭವು ಅನುಕೂಲಕರವಾಗಿರುವಂತಹದ್ದು. 7 ಮನೆಯ ಅಧಿಪತಿ ಮಂಗಳನು ತನ್ನದೇ ಆದಂತಹ ರಾಶಿಚಕ್ರದಲ್ಲಿ ಉಳಿದಿರೋದರಿಂದಾಗಿ ನಿಮ್ಮನ್ನು ಎಲ್ಲರಿಗಿಂತ ಮುಂದೂಡಿಸಲು ಪ್ರಯತ್ನಿಸ್ತಾನೆ. ಏನು ಈ ಒಂದು ರಾಶಿಚಕ್ರದ ಪ್ರಕಾರವಾಗಿ ಏನು ನಿಮ್ಮ ರಾಶಿಚಕ್ರದಲ್ಲಿ ಈ ಒಂದು ಮಂಗಳನು ಇರೋದರಿಂದಾಗಿ ನೀವು ಬಿಸ್ನೆಸ್ನಲ್ಲಿ ಎಲ್ಲಕ್ಕಿಂತ ಮುಂದೆ ಇರುವ ಹಾಗೆ ನಿಮ್ಮನ್ನು ಪ್ರೇರೇಪಿಸಿ ನಿಮ್ಮನ್ನು ಮುಂದಕ್ಕೆ ಪುಷ್ ಮಾಡ್ತಾನೆ. ಆ ರೀತಿಯಾಗಿ ನಿಮಗೆ ಈ ಇರುವಂತಹದ್ದು. ಇನ್ನು ನೀವು ವಿದ್ಯಾರ್ಥಿಗಳಾಗಿದ್ದರೆ, ಈ ಒಂದು ತುಲಾರಾಶಿಯಲ್ಲಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಆ ರೀತಿಯಾಗಿ ನೋಡುವಂಥದ್ದಾದರೆ ಶನಿಗ್ರಹವು ನಿಮ್ಮ ಮೇಲೆ ತುಂಬ ಒಂದು ದೃಷ್ಟಿಯನ್ನು ಇಟ್ಟಿರೋದರಿಂದಾಗಿ ನೀವು ಶ್ರಮವನ್ನು ಪಟ್ಟು ವಿದ್ಯಾಭ್ಯಾಸ ಮಾಡಬೇಕಾಗುತ್ತೆ. ನಿಮಗೆ ಕಠಿಣ ಪರೀಕ್ಷೆ ಅನ್ನುವಂಥದ್ದು ಇರುವಂತಹ ಸ್ಥಿತಿಯಲ್ಲಿದ್ದಾಗ ನಿಮಗೆ ನೆನಪಿರುವಂತಹದ್ದು ನಿಮಗೆ ಸುಲಭವಾಗಿ ಅರ್ಥವಾಗುವುದಿಲ್ಲ. ಅದರಿಂದಾಗಿ ನೀವು ಅದನ್ನು ಮತ್ತೆ ಪುನರ್ವರ್ತಿಸಬೇಕಾಗುವಂಥ ಸ್ಥಿತಿ ಬರುವಂಥದ್ದು. ಪುನರ್ವರ್ತಿಸುವುದಂದರೆ ಮತ್ತೆ ಅದನ್ನು ಜ್ಞಾಪಿಸ್ಕೊಂಡು ಮತ್ತೆ ಅದನ್ನು ಜಾಸ್ತಿ ಹೇಳಿಕೊಂಡು ಅಭ್ಯಾಸ ಮಾಡಿದಾಗ ಮಾತ್ರ ಅದು ನೆನಪಿನಲ್ಲಿ ಉಳಿಯುವಂಥದ್ದು. ಹಾಗಾಗಿ ತುಂಬ ಶ್ರಮಿಸಬೇಕಾಗುತ್ತೆ. ನಾರ್ಮಲ್ ಆಗಿರುವಂತಹ ವಿದ್ಯಾರ್ಥಿಗಳು ಒಂದೆರಡು ಬಾರಿ ಓದಿ ಅರ್ಥ ಮಾಡಿಕೊಂಡ್ರೆ ನೀವು ಎಕ್ಸ್ಟ್ರಾ 2-3 ಬಾರಿ ಓದಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ನೀವು ಓದಿದಂಥದ್ದು ನಿಮ್ಮ ತಲೆಯಲ್ಲಿ ಉಳಿದು ಅದು ನೆನಪಿಗೂ ಬಂದು ನೀವು ಬರೀಲಿಕ್ಕೆ ಅನುಕೂಲವಾಗುವಂತಹ ಸ್ಥಿತಿ ಇರುವಂತಹದ್ದು. ಹಾಗಾಗಿ ಸ್ವಲ್ಪ ಕಠಿಣ ಪರಿಶ್ರಮ ಅನ್ನುವಂಥದ್ದು ವಿದ್ಯಾರ್ಥಿಗಳು ಇರುವಂತಹದ್ದು. ಆದ್ದರಿಂದಾಗಿ ನೀವು ಸ್ವಲ್ಪ ಜಾಸ್ತಿ ಹೆಚ್ಚಿನ ಶ್ರಮವನ್ನು ಪಡಬೇಕಾಗುತ್ತೆ. ಆಗ ಮಾತ್ರ ನೀವು ಏನಾದರೂ ಅರ್ಥ ಮಾಡಿಕೊಡೋಕ್ಕೆ ಸಾಧ್ಯ ಆಗುವಂಥದ್ದು. ಇನ್ನು ಈ ತಿಂಗಳು ಕುಟುಂಬ ಜೀವನದ ಬಗ್ಗೆ ನೋಡುವಂಥದ್ದಾದರೆ ಅನುಕೂಲಕರವಾಗಿರುವಂಥದ್ದು. 8 ಮನೆಯಲ್ಲಿ ಕುಳಿತಿರುವಂತಹ ಗುರುಗ್ರಹವು ನಿಮ್ಮ 2 ಮನೆಯ ಮೇಲೆ ಸಂಪೂರ್ಣ ದೃಷ್ಟಿಯನ್ನು ಹೊಂದಿರೋದರಿಂದಾಗಿ ಮತ್ತು ಅದರ ದೃಷ್ಟಿ ನಿಮ್ಮ 4 ಮನೆಯ ಮೇಲೆಯೂ ಇರೋದರಿಂದಾಗಿ ಇದು ಕುಟುಂಬದ ಜೀವನದಲ್ಲಿ ಸಂಬಂಧಗಳ ಬಗ್ಗೆ ಈ ಒಂದು ಸಾಮರಸ್ಯತ ಜೀವನವನ್ನು ನಿಮಗೆ ಕಾಪಾಡಿಕೊಳ್ಳುವಂತಹ ರೀತಿಯಾಗಿ ಇರುವಂಥದ್ದು ಆಗ್ತಾ ಇದೆ. ಇನ್ನು ನೀವು ಪ್ರೀತಿಯ ಸಂಬಂಧದಲ್ಲಿ ಇರುವಂತಹವರಾಗಿದೆ. ಈ ಒಂದರ ಬಗ್ಗೆ ಮಾತನಾಡೋದಾದರೆ ಈ ತಿಂಗಳು ಸವಾಲಿನಿಂದ ಇರುವಂತಹ ತಿಂಗಳಾಗಿದೆ. ಪ್ರೇಮಿಗಳಿಗೆ ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರ ನಡುವೆ ಹಗ್ಗ ಜಗ್ಗಾಟದ ಪರಿಸ್ಥಿತಿ ಇರುವಂಥದ್ದು. ಮಾನಸಿಕ ಉದ್ವೇಗ ಮತ್ತು ವಿಚಾರಗಳಲ್ಲಿ ವಿಚಾರಗಳ ಜ್ವಾಲದಿಂದಾಗಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿರಾಸೆ ಹಾಗೂ ಮಂದತ್ವದ ಸ್ಥಿತಿ ಅನ್ನುವಂಥದ್ದನ್ನು ವಾತಾವರಣವನ್ನು ನೀವು ನೋಡ್ತಾ ಹೋಗ್ತೀರಿ. ಹಾಗಾಗಿ ಸ್ವಲ್ಪ ನೀವು ಜಾಗೃತರಾಗಿರಬೇಕಾಗುತ್ತೆ. ಇನ್ನು ವಿವಾಹಿತರ ಬಗ್ಗೆ ನೋಡೋದಾದರೆ 7 ಮನೆಯ ಅಧಿಪತಿ ಮಂಗಳನು ಈ ಒಂದು ಏನು 7 ಮನೆಯ ಮೇಲೆ ನೆಲೆಸಿರುವುದರಿಂದಾಗಿ ದಾಂಪತ್ಯ ಜೀವನವನ್ನು ರಕ್ಷಿಸಲಿಕ್ಕೆ ಅನುಕೂಲಕರವಾದಂತಹ ಸ್ಥಿತಿ ಅನ್ನೋದು ಹೇಳ್ಬೋದು. 11 ಮನೆಯ ಅಧಿಪತಿ ಏನು ಗ್ರಹವಾದಂತಹ ಸೂರ್ಯನು ಶುಕ್ರನೊಂದಿಗೆ ಸಂಯೋಜನೆಗೊಂಡಿರೋದ್ರಿಂದಾಗಿ ಇದು ನಿಮಗೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಈ ಗ್ರಹಗಳು. ಶನಿಗ್ರಹದ ಹಿಮ್ಮುಖ ಸ್ಥಾನದಿಂದಾಗಿ
ಕೀಲು ಮೂಳೆಗಳ ನೋವುಗಳು, ಭುಜಾ ನೋವು, ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುವಂತಹದ್ದು ಈ ಒಂದು ತುಲಾರಾಶಿಯಲ್ಲಿರುವಂಥವ್ರಿಗೆ. ಇನ್ನು ಪರಿಹಾರ ಏನಪ್ಪ ಅನ್ನೋದಾದರೆ, ಈ ಒಂದು ತುಲಾರಾಶಿಯಲ್ಲಿರುವಂತಹವ್ರಿಗೆ ಶುಕ್ರವಾರದ ದಿನದಂದು ನಿಮ್ಮ ಉಂಗುರದ ಬೆರಳಿಗೆ ಬೆಳ್ಳಿಯ ಉಂಗುರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಓಪಲ್ ರತ್ನವನ್ನು ಧರಿಸೋದ್ರಿಂದಾಗಿ ನಿಮಗೆ ಮುಂಬರುವಂಥ ದಿನದಲ್ಲಿ ನಿಮ್ಮ ಮನಸ್ಸು ಶಾಂತಿಯಾಗಿರುವಂಥದ್ದು ಹಾಗೂ ಕಾಮ್ ಆಗಿರುವಂಥದ್ದು ಆಗ್ತಾ ಹೋಗ್ತದೆ. ಈ ರೀತಿಯಾಗಿರುವಂಥ ತುಲಾರಾಶಿಯವ್ರದ್ದು ಏನು, ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಕಠಿಣ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸ್ಕೊಳ್ಬೇಕು ಅನ್ನೋದಾದರೆ, ಅದಕ್ಕೆ ಪರಿಹಾರ ಅನ್ನೋದು ಸಿಗಬೇಕು ಅಂದರೆ, ಅಥವಾ ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿ ಅಥವಾ ಸತಿಪತಿಹರ ಕಲಹ ಅನ್ನೋಂಥದ್ದಿದೆ, ಅಥವಾ ವಿದ್ಯಾರ್ಥಿಗಳ ಬಗ್ಗೆ ಅಥವಾ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಅಥವಾ ವಿವಾಹದ ಕುರಿತಾಗಿ ಯಾವುದೇ ಒಂದು ಸಮಸ್ಯೆಗಳಿದ್ದಲ್ಲಿ ಅದಕ್ಕೆ ಪರಿಹಾರ ಅನ್ನೋದು, ಶಾಶ್ವತ ಪರಿಹಾರ ಅನ್ನೋದು ಬೇಕು ಅಂದರೆ, ಕೆಳಗೆ ಕಾಣ್ತಾ ಇರುವಂಥ ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಶಾಶ್ವತ ಪರಿಹಾರ ಅನ್ನೋದು ನಿಮಗೆ ಪ್ರಾಪ್ತವಾಗುತ್ತೆ. ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.